ಹುಣಸೂರಿನ ಪೆಂಜಲ್ಲಿ ವೀರನಹೊಸಹಳ್ಳಿ ಕೆರೆಹಡಿ ಮತ್ತು ಭರತ್ವಾಡಿಗಳಲ್ಲಿನ ಬುಡಕಟ್ಟು ಕುಟುಂಬಗಳಿಗೆ 300 ಒಣ ಪಡಿತರ ಕಿಟ್ಗಳನ್ನು ಬಿಕೆಎಸ್ ವಿತರಿಸಿದೆ. ಸೋಫರ್ 22 ಹದೀಸ್ ಕವರ್ ಮತ್ತು 1450 ಪಡಿತರ ಕಿಟ್ಗಳನ್ನು ವಿತರಿಸಲಾಗಿದೆ. ಪೂರ್ಣ ವಿರಾಮ. ಲುಮಿನಸ್ ಮೈಸೂರು ಭಾರತದಲ್ಲಿ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಆಗಿದೆ ಮತ್ತು ಇತ್ತೀಚಿನ ನವೀಕರಣಗಳಿಗಾಗಿ ನಮ್ಮ ಸುದ್ದಿ ಚಾನೆಲ್ ಅನ್ನು ಸಹ ಚಂದಾದಾರರಾಗಿ ಬಹಳ ಅಪಾಯದಲ್ಲಿದ್ವಿ. ಯಾಕೆ ಗೊತ್ತಾ, ನನಗೇನು ಬರಕ್ಕಿಲ್ಲ ಅನ್ನೋ ಮನೋಭಾವನೆ. ಏನಾರ ಬಂದ್ಬಿಟ್ರೆ ನಮ್ಮನ್ನ ನೋಡಕ್ಕೆ ಯಾರು ದಿಕ್ಕಿರಕ್ಕಿಲ್ಲ. ಈ ಕಡೆ ದುಡ್ಡು ಇಲ್ಲ, ಆಸ್ಪತ್ರೆ ಡಾಕ್ಟರ್ ನೋಡಕ್ಕಿಲ್ಲ, ಸಂಘ ಸಂಸ್ಥೆಯವರು ಅವ್ರಿಗೂ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಈಗ ಇಲ್ಲಿ ಯಾರೋ ಒಬ್ರು ಒಂದು ಮಗು ಇದನ್ನ ಎತ್ತಿ ಹಾಕೊಂಡ್ರು, ಯಾವಾಗಲೂ ಇದು ತಪ್ಪು. ಒಬ್ರು ಮಾಸ್ಕ್ನ ಮತ್ತೊಬ್ರು ಬಳಸಬಾರ್ದು. ಆಯ್ತಾ, ಪ್ರತಿದಿನ ಮಾಸ್ಕ್ ಎಲ್ಲ ತೊಗೊಂಡು ಇಟ್ಕೋಬೇಕು. ಏನೋ ಹೊರಗಡೆ ಓಡಿಕೊಂಡ್ರೆ ಎಲ್ಲರೂ ಮಾಸ್ಕ್ ಹಾಕೊಂಡೆ ಓಡಾಡಬೇಕು. ಕೈ ತೊಳ್ಬೇಕು, ಸೋಪ್ ಹಾಕಿ ಕೈ ತೊಳ್ಕೋಬೇಕು. ಇದೆಲ್ಲ ನಾವು ಒಬ್ರಿಗೊಬ್ರು ದೂರ ಇರೋದ್ರಿಂದ ಇಡೀ ಆದಿವಾಸಿಗೋಸ್ಕರ, ಹುಣಸೂರು ತಾಲೂಕಿನ ಆದಿವಾಸಿ ಆಗಬಹುದು, ಬೇರೆ ಕಡೆನ ಆದಿವಾಸಿ ಆಗಬಹುದು, ಆದಿವಾಸಿಗ ಅವ್ರಿಗೆ ತುಂಬ ಅಭಿಮಾನ. ಅದಿಗೆ ಅವರೇನು ಈ ಕೆಲಸ ಮಾಡೋಕ್ಕಂತ ಏನು ಅವಶ್ಯಕತೆ ಕಾಣಿ. ಕೆಲಸ ನಂಗಾಗಿ 45 ವರ್ಷ ಕಾಲ ಅವ್ರು ನಂಗೆ ಕೆಲಸ ಮಾಡಿದ್ದಾರೆ. ಆದರೆ ನನ್ನ ಜನ ಬದುಕಲಿ, ಅವರು ಈ ಕೊರೋನಾ ಟೈಮಲ್ಲಿ ಅವ್ರಿಗೊಂದು ಊಟ ಸಿಕ್ಕಲ್ಲಿ ಅಂದ್ಬಿಟ್ಟು ಸಾಹೇಬರು ಎಲ್ಲದನ್ನೇ 32 ಆಡಿ ಸರ್ವೆ ಮಾಡಿಸಿ ಅದನ್ನೇ ಕೊಟ್ಟುಬಿಟ್ಟು ಇವನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸಿ ಇವರಿಗೆ. ಸಾಹೇಬರು ಸಾಹೇಬ್ರಿಗೊಂದು ದೊಡ್ಡ ನಂಗೆ ಎಲ್ಲ ಆಡಿ ಅಂದ ಸಾಹೇಬ್ರಿಗೊಂದು ಒಂದು ಚಪ್ಪಾಳೆ ಬರಲಿ ಅಂತ ನನ್ನ ಮುಖಾಂತರ ಹಂಗೇ ಈಗ ನಂಗೆ ಎಲ್ಲ ಕಡೆಗೂ ಸರ್ವೆ ಮಾಡಿ ಆಧಾರ್ ಕಾರ್ಡ್ ಯಾರಿಗೆ ಕಾಣಿ, ರೇಷನ್ ಕಾರ್ಡ್ ಯಾರಿಗೆ ಕಾಣಿ, ಇವನ್ನೆಲ್ಲ ನಂಗೆ